हाय, माय नेम रवि कुमार. अप्लाइन संतोष एंड अश्विनी मैडम, मेंटर्ड बाय प्रशांत एंड कपिला मैडम. सो इवत्तिन विषय एमएलएम मत्तु लेजिटिमेट नेटवर्क मार्केटिंग इदर बगे. सो एरडर नडुवे एनु व्यत्यास अंत इवत्तु ई वीडियोद मूलक ತಿಳಿಸ್ತಾ ಇದ್ದೀನಿ. ಸೊ ಎಮ್ ಎಲ್ ಎಮ್ನಲ್ಲಿ ತುಂಬ ಹಣ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಮೋರ್ ದೆನ್ 1 ಲ್ಯಾಕ್. ಲೆಜಿಟಿಮೇಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಇದು ಮೊದಲ ವ್ಯತ್ಯಾಸ. ಸೊ ಎರಡನೇದ ನೋಡೋದಾದರೆ ಎಮ್ ಎಲ್ ಎಮ್ನಲ್ಲಿ ಹೆಚ್ಚು ಜನರನ್ನು ಸೇರಿಸಬೇಕಾಗುತ್ತೆ. ಎಷ್ಟು ಜನರನ್ನು ಹೆಚ್ಚು ಸೇರಿಸಿ ಇನ್ವೆಸ್ಟ್ ಮಾಡಬೇಕು, ಅವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಆವಾಗ ಮಾತ್ರ ಪ್ರಾಫಿಟ್ ಬರುತ್ತೆ. ಸೊ ಎಷ್ಟು ಜನ ಒಬ್ಬರ ಅಂಡ್ರಲ್ಲಿ ಸೇರ್ತಾರೆ, ಸೊ ಅಷ್ಟು ಅವರಿಗೆ ಲಾಭ. ಹಾಗೆ ಎಮ್ ಎಲ್ ಎಮ್ನಲ್ಲಿ ಕೆಲವು ಯುನಿಕ್ ಪ್ರಾಡಕ್ಟ್ ಇರುತ್ತೆ. ಎಕ್ಸಾಂಪಲ್ ಪೆನ್ ಆಗಿರ್ಬೋದು ಅಥವಾ ಲ್ಯಾಂಪ್. ಸೊ ಈ ಒಂದು ಪೆನ್ ಕಾಸ್ಟ್ ಅರೌಂಡ್ 20,000 ಇರುತ್ತೆ. ಸೊ ಅದು ಜನರಿಗೆ ಬೇಕಾಗಿರೋದಿಲ್ಲ, ಸೊ ಆದರೂ ಅದು ಪರ್ಚೇಸ್ ಮಾಡಲೇಬೇಕಾಗಿರುತ್ತೆ. ಲೆಜಿಟ್ಮೆಂಟ್ ಬಿಸ್ನೆಸ್ಸಲ್ಲಿ ಪ್ರಾಡಕ್ಟ್ ಇರುತ್ತೆ, ಸೊ ನಾವು ಅದನ್ನು ಯೂಸ್ ಮಾಡ್ಬೋದು. ಎಫ್ ಎಮ್ ಜಿ ಪ್ರಾಡಕ್ಟ್ಸ್, ಹೆಲ್ತ್ ಕೇರ್ ಮತ್ತು ಬ್ಯೂಟಿ, ಪರ್ಸನಲ್ ಕೇರ್, ಸೊ ಇನ್ನು ಹಲವಾರು ರೀತಿಯ ಪ್ರಾಡಕ್ಟ್ಗಳಿರ್ತವೆ. ಸೊ ಈ ಎಲ್ಲ ಪ್ರಾಡಕ್ಟ್ಗಳು ಜನರಿಗೆ ಪ್ರತಿದಿನ ಅಗತ್ಯ ಇರುತ್ತದೆ. ಅಂದರೆ ಜನರು ಪ್ರತಿದಿನ ಯೂಸ್ ಮಾಡ್ತಾರೆ, ಅವರಿಗೆ ಅದು ಅವಶ್ಯಕತೆ ಇರುತ್ತೆ ಆ ಪ್ರಾಡಕ್ಟದು. ಸೊ ಇದರಿಂದ ಜನರಿಗೆ ಈಸಿಯಾಗಿ ನಾವು ಸಿಗುವಾಗ ಅವರಿಗೆ ಅದನ್ನು ಸೇಲ್ ಮಾಡ್ಬೋದು. ಸೊ ಇನ್ನು ಮೂರನೇ ಪಾಯಿಂಟ್ ಅಂದರೆ ಎಮ್ ಎಲ್ ಎಮ್ನಲ್ಲಿ ಜನರನ್ನು ಹೆಚ್ಚು ಎಷ್ಟು ನಾವು ಸೇರಿಸ್ತೇವೆ ಅಷ್ಟು ಅವರಷ್ಟು ಜನ ಸೇರಿಸಿ ಇನ್ವೆಸ್ಟ್ ಮಾಡ್ತಾರೆ, ಅಷ್ಟು ಲಾಭ ಬೆನಿಫಿಟ್ ಸಿಗುತ್ತೆ. ಸೊ ಲೆಜಿಟಿಮೇಟ್ ಬಿಸ್ನೆಸ್ಸಲ್ಲಿ ಎಂಬೆ ಹತ್ತಿರದಲ್ಲಿ, ಸೊ ನಾವು ಕಂಪನಿಗೆ ಎಷ್ಟು ಟರ್ನ್ ಓವರ್ ಮಾಡ್ತೀವಿ, ನಾವು ಎಷ್ಟು ಟರ್ನ್ ಓವರ್ ಮಾಡ್ತೀವಿ ಅದರ ಮೇಲೆ ನಮಗೆ ಇನ್ಕಮ್ ಬರುತ್ತೆ. ಸೊ ನಾವು ಕಂಪನಿಗೆ ಹೆಚ್ಚು ಟರ್ನ್ ಓವರ್ ಮಾಡಿದರೆ ನಮಗೆ ಹೆಚ್ಚು ಇನ್ಕಮ್ ಬರುತ್ತೆ. ಇನ್ನು ಎಮ್ ಎಲ್ ಎಮ್ನಲ್ಲಿ ಮನಿ ಗ್ಯಾರಂಟಿ ಇರೋದಿಲ್ಲ. ಸೊ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಒಂದು ಗ್ಯಾರಂಟಿ ಇರೋದಿಲ್ಲ. ಲೆಜಿಟಿಮೇಟ್ ಬಿಸ್ನೆಸ್ಸಲ್ಲಿ ಸಪೋಸ್ ಪ್ರಾಡಕ್ಟ್ ಇಷ್ಟ ಆಗದಿದ್ದರೆ 30 ದಿನದೊಳಗೆ ಅವರಿಗೆ ರಿಟರ್ನ್ ಕೊಡ್ಬೋದು. ರಿಟರ್ನ್ ಕೊಟ್ಟು ಟ್ಯಾಕ್ಸ್ ಕಟ್ಟಾಗಿ ಬಾಕಿ ಹಣ ರಿಟರ್ನ್ ಸಿಗುತ್ತೆ. ಸೊ ಮನಿ ಬ್ಯಾಕ್ ಗ್ಯಾರಂಟಿ ಸಿಗುತ್ತೆ. ಇನ್ನು ಎಮ್ ಎಲ್ ಎಮ್ನಲ್ಲಿ ಯಾವುದೇ ಎಜುಕೇಷನ್ ಇರುವುದಿಲ್ಲ, ಹಾಗೆ ಗೈಡ್ನೆಸ್ ಇರುವುದಿಲ್ಲ. ಲೆಜಿಟಿಮೇಟ್ ಬಿಸ್ನೆಸ್ಸಲ್ಲಿ ಗೈಡ್ನೆಸ್ ಕೊಡ್ತಾರೆ, ಎಜುಕೇಷನ್ ಕೊಡ್ತಾರೆ. ಸೊ ನಮ್ಮ ಜೊತೆಗೆ ಅಪ್ಲೈನ್ ಇರ್ತಾರೆ, ಸೊ ಅವ್ರು ಹೇಳಿಕೊಡ್ತಾರೆ ಯಾವ ರೀತಿ ಎಲ್ಲ ಗೈಡ್ನೆಸ್ ಕೊಡ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್. ಸೊ ಇದಾಗಿರುತ್ತೆ ಕೆಲವು ಎಮ್ ಎಲ್ ಎಮ್ ಮತ್ತು ಲೆಜಿಟಿಮೇಟ್ ಎಂಬೆ ಬಿಸ್ನೆಸ್ಸಿಗೆ ಇರುವಂತಹ ಡಿಫ್ರೆನ್ಸ್ಗಳು. ಸೊ ಇದು ನಿಮಗೆ ಕೂಡ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್.